ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ಫ್ರೀಡಂ ಟಿವಿಯ ಎಲ್ಲಾ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿದಾಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾ ಕಿಲ್ಲರ್ ಅನ್ನೋ ಒಂದು ಪ್ರಾಜೆಕ್ಟ್ ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಮಧುಮೇಹಿಗಳಿಗೆ ಇದು ಔಷಧಿಯ ಗುಣವನ್ನ ಹೊಂದಿರುವಂತಹ ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಯಾವ ವಯಸ್ಸಿನ ವಯೋಮಿತಿಯರು ಇದನ್ನ ಉಪಯೋಗಿಸ್ಬೇಕಾಗತ್ತೆ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಟಿ ವೈದ್ಯರಾದಂತಹ ವೆಂಕಟೇಶ್ ಅವರಿದ್ದಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಮಧುಮೇಹ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಒಂದು ರೋಗ ಅಂತ ಹೇಳಿದ್ರೆ ಇದು ಮಧುಮೇಹ ಅಥವಾ ಶುಗರ್ ಅಂತ ಕರಿತೀವಿ ಸೊ ಯಾವುದೇ ರೀತಿಯಾದಂತಹ ಔಷಧೀಯ ಗುಣಗಳನ್ನ ತಗೊಂಡ್ರು ಕೂಡ ಈ ಮಧುಮೇಹ ಅನ್ನೋದು ನಮಗೆ ಜೊತೆಯಾಗೇ ಇರುತ್ತೆ ಸಾಯುವವರೆಗೂ ಕೂಡ ಈ ರೋಗ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಔಷಧೀಯ ಗುಣವನ್ನ ಆಯುರ್ವೇದ ಔಷಧೀಯ ಗುಣವನ್ನ ಹೊಂದಿರುವಂತಹ ಈ ಪ್ರಾಡಕ್ಟ್ ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಹಾಗಿದ್ರೆ ಈ ಡಯಾ ಕಿಲ್ಲರ್ ಅಂದ್ರೆ ಏನು ಸೊ ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಇದರ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ಮೊದಲನೇದಾಗಿ ಡಯಾ ಕಿಲ್ಲರ್ ಆ ಪ್ರಾಡಕ್ಟ್ ಬಗ್ಗೆ ನಾನು ಆಯುರ್ವೇದ ಚಿಕಿತ್ಸೆ ವೈದ್ಯರು ನಾವು ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಆಯುರ್ವೇದದ ಗಿಡಮೂಲಿಕೆಗಳಿಂದ ಅನುಭವದಿಂದ ಬಂದಿರತಕ್ಕಂಥವರು ಇದ್ರಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಾತವರು ವೈದ್ಯರು ಅವರು ಈ ಗಿಡಮೂಲಿಕೆಗಳ ಬಗ್ಗೆ ಬಹಳ ಅನುಭವ ಪಡೆದಂಥವ್ರು ಅವ್ರೇನು ಮಾಡ್ತಾಯಿದ್ರು ಒಂದೊಂದು ಗಿಡ ತಗೊಂಬಂದು ಕೂಡ ಒಂದೊಂದು ರೀತಿಯಾಗಿ ಮೆಡಿಷನ್ಗಳು ಮಾಡಿ ಇದು ಚೆನ್ನಾಗಿದೆಯಾ ಇಲ್ಲವಾ ಅಂತೇಳಿ ಅದನ್ನು ಸಾಕಷ್ಟು ಅವರು ಪರೀಕ್ಷೆ ಮಾಡಿ ಮೆಡಿಷನ್ನ ಬಳಸಿ ಮತ್ತೊಬ್ಬರಿಗೆ ಕೊಡ್ತಾ ಅಂತಕ್ಕಂಥವ್ರು ಅವರು ಬರ್ದು ಮಡಗಿರ್ತಕ್ಕಂಥ ಅನುಭವದ್ದು ಅನುಭವದಿಂದ ಬರ್ದು ಮಡಗಿರ್ತಕ್ಕಂಥ ಹೋಲೆಗರಿಯಲ್ಲಿ ಬರೆದು ಮಡಗಿರ್ತಕ್ಕಂಥ ಅನುಭವ ಇವತ್ತು ನಮಗೆ ಅದು ಇವತ್ತು ಬೆನ್ನು ಹೆಲಬಾಗಿ ನಮಗೆ ನಾವು ಅವ್ರು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಜನಗಳಿಗೆ ನಾವು ಕೊಡ್ತಾ ಇರೋದು ಸಾಕಷ್ಟು ಗುಣ ಹೊಂದ್ಕೊಂಡು ಸಾಕಷ್ಟು ಜನಗಳಿಂದ ನಮಗೆ ಒಳ್ಳೆ ಗುಡ್ ನ್ಯೂಸ್ ಬರ್ತಕ್ಕಂಥ ಇದು ಆಯುರ್ವೇದದ ಒಂದು ಪ್ರಾಡೆಕ್ಟ್ ಅಂತ ಹೇಳಿ ಸೊ ಆಯುರ್ವೇದದ ಗಿಡಮೂಲಿಕೆಗಳನ್ನ ಬಳಸಿ ಇದನ್ನ ಮಾಡಲಾಗಿದೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಗಿಡಮೂಲಿಕೆಗಳು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆಗಳು ಹಲವೇ ಜನಗಳಿಗೆ ಅನುಭವನೇ ಇಲ್ಲ ಈ ಅನುಭವದಲ್ಲಿ ಜನಗಳು ಏನು ಮಾಡ್ತಾ ಮಾಡ್ತಾಯಿದ್ದಂದರೆ ಸರ್ವೇ ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಮ್ನ ಮೆಡಿಷನ್ನ ಹೊಂದ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಅದು ಏನು ಮಾಡ್ತಾಯಿದ್ದೆ ಅದು ಬೆನ್ನು ಬಿಡದೆ ಇರುವಂಥ ರೀತಿಯಿಂದ ನಮ್ಮ ಬೆನ್ನು ಅವ್ರ ಬೆನ್ನು ಹತ್ತಾನೇ ಇರುತ್ತೆ ನಾವು ರೆಡಿ ಮಾಡಿರ್ತಕ್ಕಂಥ ಮೆಡಿಷನ್ನು ಇವತ್ತು ಸಾಕಷ್ಟು ಸಾವಿರಾರು ಜನ ನಾವು ಕೊಟ್ಟಿದ್ದೀವಿ ಹೊರಗಡೆಗೆ ಬಿಟ್ಟಿಲ್ಲ ನಮ್ಮ ಮನೆಯಿಂದ ನಾವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಜನಗಳೇನು ಮಾಡ್ತಾರೆ ನಮ್ಮನ್ನು ಒತ್ತಾಯ ಮಾಡ್ತಾಯಿದ್ರು ಇಷ್ಟೊಂದು ಚೆನ್ನಾಗಿದೆ ಮೆಡಿಸನ್ನು ಇದ್ಯಾಕೆ ನೀವು ಹೊರಗಡೆ ಬಿಡಬಾರ್ದು ಬಿಟ್ಟು ಜನಗಳಿಗೆ ಉಪಯೋಗ ಆಗುತ್ತೆ ಹೆಲ್ಪ್ ಆಗುತ್ತಲ್ಲ ಇದು ಬಚ್ ನೀವು ಬಚ್ಚಿಟ್ಕೊಂಡಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹೇಳಿ ಸಾಕಷ್ಟು ಜನಗಳು ನಮಗಿಂತ ಒತ್ತಾಯ ಮಾಡ್ತಾಯಿದ್ರು ನಾವು ಅದನ್ನು ಇವತ್ತು ನಾಳೆ ಏನು ಕೂಡ ಸುಮಾರು ಒಂದು ಎರಡು ಮೂರು ವರ್ಷಗಳ ದಿನಗಳಿಂದ ತಳ್ಳಿದ್ವಿ ಅದ್ರಾಗ ನಮ್ಮ ಸ್ನೇಹಿತರೊಬ್ಬರು ಇಲ್ಲ ಇದನ್ನು ಹೊರಗಡೆ ಬಿಡೋದೇ ಸರಿ ಅನ್ನುವಂಥ ರೀತಿಯಿಂದ ಇವತ್ತು ಕ್ಯಾಮ್ರಾ ಮುಂದೆ ತಗೊಂಡು ಬಂದು ನಮ್ಮನ್ನು ಬಿಟ್ಟಿದ್ದಾರೆ ಇವತ್ತು ನಾನು ಹೇಳೋದಿದೆ ಈ ಮೆಡಿಷನ್ನು ತುಂಬ ತುಂಬ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿದೆ ಇದನ್ನ ಬಳಸಿದ ಮೇಲೆ ಗೊತ್ತಾಗುತ್ತೆ ಇದು ಯಾವುದೇ ರೀತಿಯಿಂದ ಇಂಗ್ಲಿಷ್ ಮೆಡಿಸನ್ ಬಳಸ್ಕೊಳುವಂತ ರೀತಿಯೇ ಇಲ್ಲ ನಮ್ಮ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಪಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ ವೀಕ್ಷಕರೇ ಸುಮಾರು ಐದು ಸಾವಿರ ಇತಿಹಾಸ ಇರುವಂತಹ ಆಯುರ್ವೇದದ ಮೆಡಿಸಿನ್ ಈಗ ಮಧುಮೇಹಿಗಳಿಗೆ ಒಂದು ಔಷಧೀಯ ಗುಣವನ್ನ ಹೊಂದಿರುವಂತಹ ಮೆಡಿಸಿನ್ ಆಗಿದೆ ಡಯಾ ಕಿಲ್ಲರ್ ಅಂತ ಹೇಳ್ತೀವಿ ಸೊ ಈ ಡಯಾ ಕಿಲ್ಲರ್ ಬಗ್ಗೆ ಒಂದಷ್ಟು ವಿವರಣೆಯನ್ನ ವೆಂಕಟೇಶ್ ಸರ್ ಅವರು ನಮ್ಗೆ ಕೊಟ್ರು ಸೊ ಯಾವ ವಯಸ್ಸಿನ ವಯೋಮಿತಿಯವರು ಇದನ್ನ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಇದಕ್ಕೆ ಏಜ್ ಲಿಮಿಟ್ ಅಂತ ಇದೆಯಾ ಯಾವ ವಯಸ್ಸಿನವರು ಇದನ್ನು ಉಪಯೋಗಿಸಬಹುದು ಮೇಡಮ್ ಅವರು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಿಡಿದು ಅರವತ್ತರಿಂದ ಎಪ್ಪತ್ ವರ್ಷ ಗಂಟೆ ತಗೊಂಡ್ರು ತೊಂದರೆ ಆಗ್ತಕ್ಕಂಥದ್ದೇನೂ ಇಲ್ಲ ಇದು ತಗೊಳ್ದಿರತಕ್ಕ ಪ್ರೆಗ್ನೆ ತಗೋಬಾರ್ದು ಮಕ್ಕಳು ಹಾಲ್ ಕುಡಿಯುವ ತಾಯಿದ್ರ ತಗೋಬಾರ್ದು ಹಾಲ್ ಕುಡಿಸುವಂತ ತಾಯಿಗಳು ತಗೋಬಾರದು ಇವೆರಡು ಬಿಟ್ರೆ ಇಪ್ಪತ್ತರಿಂದ ಎಪ್ಪತ್ತು ವರ್ಷದ ಗಂಟೆ ತಗೋಬೋದು ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಓಕೆ ಸೊ ಅಂದ್ರೆ ಪ್ರೆಗ್ನೆಂಟ್ ಇರುವಂತವ್ರು ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಕೂಡ ಉಪಯೋಗಿಸಬಹುದು ಇದರ ಪ್ರಮಾಣ ಯಾವ ರೀತಿ ಆಗಿರ್ಬೇಕು ಬೆಳಗ್ಗೆ ಊಟ ಮಾಡದ ಅನಂತರ ಮೂರು ಗ್ರಾಮ್ ಮಧ್ಯಾಹ್ನ ಊಟ ಮಾಡದೇ ಮೂರು ಸಾಯಂಕಾಲ ಊಟ ಮಾಡಿದ್ಮೇಲೆ ಮೂರು ಗ್ರಾಮ್ ಮೂರು ಗ್ರಾಮ್ ತಗೊಳ್ಳೋದ್ರಿಂದ ಯಾವ ಇದ್ರೊಳಗೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಆಗ್ತಕ್ಕಂಥ ಲಕ್ಷಣಗಳು ಏನಿದೆ ಶುಗರ್ ಎಲ್ಲಾ ಲಕ್ಷಣಗಳು ಸ್ಟಾಪ್ ಆಗ್ತವೆ ಅಂದ್ರೆ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ರೂಪದಲ್ಲಿರುತ್ತೆ ಪೌಡರ್ ಚೂರ್ಣ ಚೂರ್ಣ ಇರುತ್ತೆ ಆ ಮೂರು ಗ್ರಾಮ್ ಚೂರ್ಣ ಒಂದು ಬಿಸ್ನಿಗೆ ಹಾಕೊಂಡು ಬೆಳಗ್ಗೆ ನಾವು ತಿಂಡಿ ತಿಂಡ್ ಹೊಟ್ಟೆ ಹೊಟ್ಟೆನಲ್ಲಿ ತಗೊಳ್ಳುವಂಥದ್ದು ಮಧ್ಯಾಹ್ನ ಊಟ ಊಟ ತಗೊಳ್ಳುವಂಥದ್ದು ಸಾಯಂಕಾಲ ಊಟ ಮಾಡಿದ್ಮೇಲೆ ತಗೊಳ್ಳುವಂತ ಇವಾಗ ನೆಕ್ಸ್ಟ್ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಒಂದು ತಿಂಗಳು ಬರುತ್ತೆ ಈ ತರ ತಗೊಳ್ಳುವಂತದ್ದು ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಎರಡ್ ಟೈಮ್ ತಗೊಳ್ಳುವಂಥದ್ದು ಬೆಳಗ್ಗೆ ಸಾಯಂಕಾಲ ಮೂರನೇ ಬಾಕ್ಸ್ ತಗೊಂಡಾಗ ಒಂದು ಟೈಮ್ ತಪ್ಪದೆ ಎರಡ್ ಟೈಮ್ ತಗೋಬಹುದು ಅವ್ರ ಅವ್ರಿಗೆ ಆಗುವಂತ ಲಕ್ಷಣಗಳು ಏನು ಇರೋದಿಲ್ಲ ಶುಗರ್ ಅಲ್ಲಿ ಬಹಳ ಖುಷಿ ಪಡ್ತಕ್ಕಂಥವ್ರು ಆಗ್ತಾರೆ ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದು ಗ್ಯಾಂಗ್ರೀನ್ ಆಗ್ತಕ್ಕಂಥದ್ಕ ಅವಕಾಶ ಕೊಡೋದಿಲ್ಲ ಮತ್ತೆ ಕಣ್ಣುಗಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ಕ ಅವಕಾಶ ಕೊಡೋದಿಲ್ಲ ಮತ್ತೆ ಈ ಹಲವೆ ಈ ಶುಗರ್ ಇಂದ ಬರ್ತಕ್ಕ ಲಕ್ಷಣಗಳೆಲ್ಲ ಪೂರ್ತಿ ಅವಾರ್ಡ್ ಆಗೋಗುತ್ತೆ ಸರ್ ಇಪ್ಪತ್ತು ವರ್ಷದಿಂದ ಇದು ಶುರು ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ ಎಲ್ಲಾ ವಯಸ್ಸಿನವರಿಗೂ ಅದೇ ಮೂರು ಗ್ರಾಮ್ ಪ್ರಮಾಣದಲ್ಲಿ ತಗೊಳ್ಬೇಕಾಗುತ್ತೆ ಎಲ್ಲಾ ವಯಸ್ಸಿನ ಮೂರು ಗ್ರಾಮ ಈ ಒಂದು ಔಷಧಿಯನ್ನು ತಗೊಳ್ಳುವಾಗ ಏನಾದ್ರೂ ಪತ್ತೆಗಳಿದೆ ಪತ್ತೆ ಇಲ್ಲ ಅಂದ್ರೆ ಸತ್ಯವಾಗ್ಲು ಕೆಲಸ ಮಾಡುವುದಿಲ್ಲ ಆಯುರ್ವೇದ ಪತ್ತೆ ಇದ್ದಷ್ಟು ಬೆಳಗ್ಗೆ ಎದ್ದೆ ಅವರು ಸಾಕಷ್ಟು ಅವ್ರು ವಾಕ್ ಮಾಡ್ಕೊಳ್ಳುವಂತದ್ದು ರೈಸ್ ಕಂಟ್ರೋಲ್ ಮಾಡ್ಕೊಳ್ಳುವಂತದ್ದು ಮುದ್ದೆ ಚಪಾತಿ ಇಂಥವೆಲ್ಲ ಬಳಸ್ಕೊಳ್ಳುವಂತದ್ದು ಇನ್ನ ಅಲ್ವೇ ನಮ್ಮ ಮೆಡಿಸನ್ ಎಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದ ಉತ್ತರ ನಮ್ಮ ಮೆಡಿಸಿನ್ ಕೊಡುತ್ತೆ ಓಕೆ ವೀಕ್ಷಕರೇ ಮಧುಮೇಹಿಗಳಿಗೆ ಫುಡ್ ಸ್ಟೈಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ವಹಿಸುತ್ತೆ ಹಾಗೆ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಅನ್ನು ವಹಿಸುತ್ತೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಆಹಾರ ಕ್ರಮದಲ್ಲಿಯೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಸಿಹಿ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಹಾಗೆ ಡಯಟ್ ಏನ್ ಹೇಳಿರ್ತಾರೆ ನಿಮಗೆ ಡಾಕ್ಟರ್ ಅದನ್ನ ಫಾಲೋ ಮಾಡಿಕೊಂಡು ಅದರ ಜೊತೆ ಜೊತೆನಲ್ಲಿ ಈ ಒಂದು ಡಯಾ ಕಿಲ್ಲ ಅನ್ನೋ ಒಂದು ಪ್ರಾಡಕ್ಟ್ ಅನ್ನ ನೀವು ಬಳಸಬಹುದಾಗಿದೆ ಸೊ ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟರು ಎಪ್ಪತ್ತು ವರ್ಷದವರೆಗೂ ಇದನ್ನ ಪ್ರಾಡಕ್ಟ್ ನ ಯೂಸ್ ಮೊದಲನೇ ತಿಂಗಳು ಮೂರು ಒಂದು ದಿನಕ್ಕೆ ಮೂರು ಸಾರಿ ಉಪಯೋಗಿಸಬಹುದು ಅಂತ ಸರ್ ಸರ್ ಹೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದು ಎಷ್ಟು ತಿಂಗಳ ಕಾಲ ತಗೊಳ್ಬೇಕಾಗತ್ತೆ ಮೂರು ತಿಂಗಳಾದ ಅನಂತರದ ಬಗ್ಗೆ ಮೂರು ತಿಂಗಳು ಮೂರು ಬಾಕ್ಸ್ ಒಂದೊಂದು ತಿಂಗಳು ಮೂರು ತಿಂಗಳು ಮೂರು ತಿಂಗಳೋಗಿ ಮನೇಲಿ ಅದೇ ಆರು ತಿಂಗಳು ಬರುತ್ತೆ ಎಲ್ಲಾದ್ರೂ ಹೋಗಿ ಏನಾದ್ರು ಫುಡ್ ತಿಂದ್ರು ಅವ್ರಿಗೇನೋ ಡೌಟ್ಸ್ ಬಂತು ನಾನೇನೋ ತಿನ್ಬಿಟ್ಟೆ ಶುಗರ್ ಆಗ್ಬಿಡುತ್ತೆ ಅನ್ನೋ ಭಯ ಹೇಳುವಂತವರು ಒಂದು ಟೈಮ್ ಬಿಸ್ತಿನ ಹಾಕೊಂಡ್ ತಗೊಂಡ್ರೆ ಸಾಕು ಆವಾಗ್ಲೂ ಕ್ಲಿಯರ್ ಆಗುತ್ತೆ ಓಕೆ ಹೀಗೆ ಶುಗರ್ ಇರುವಂತಹ ಅಲೋಪತಿ ಮೆಡಿಸಿನ್ಸ್ ತಗೊಳ್ತಿರಬಹುದು ಅಥವಾ ಹೋಮಿಯೋಪತಿ ಮೆಡಿಸಿನ್ ನ ಕೆಲವರು ತಗೊಳ್ತಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಆ ಮೆಡಿಸಿನ್ ನ ಸ್ಟಾಪ್ ಮಾಡಿ ನಿಮ್ಮ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಬೇಕಾ ಅದ್ರ ಜೊತೆ ಜೊತೆಯಲ್ಲಿ ಈ ಪ್ರಾಡಕ್ಟ್ ತಗೊಳ್ಬೇಕಾ ನಮ್ಮ ಮೆಡಿಸಿನ್ ಇವತ್ತು ನಾವೇನ್ ಮಾಡ್ತೀವಿ ಹೇಳಿ ಟ್ಯಾಬ್ಲೆಟ್ಸ್ ಆ ಬಾಕ್ಸ್ ಇರುತ್ತೆ ಮೋಷನ್ನ ತಗೊಂಡು ಹೊಟ್ಟೆ ಕ್ಲೀನ್ ಮಾಡ್ಕೊಂಡು ಆ ಮಾನ್ಯದನ್ನ ಆ ಅವ್ರ ಮೆಡಿಸಿನ್ ಬಿಟ್ಟು ನಾವು ಮೆಡಿಸಿನ್ ಬಳಸಬಹುದು ಅಂದ್ರೆ ಈಗ ಅಲೋಪತಿ ಮೆಡಿಸಿನ್ ಆಗಿರೋ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಸ್ಟಾಪ್ ಮಾಡಿ ನಿಮ್ಮ ಪ್ರಾಡಕ್ಟ್ ಓಕೆ ಇದ್ರ ರಿಸಲ್ಟ್ ನಮಗೆ ಗೊತ್ತಾಗಬೇಕು ಅಂದ್ರೆ ಮಿನಿಮಮ್ ಎಷ್ಟು ತಿಂಗಳ ಕಾಲ ಇದನ್ನ ಒಪಿನಿಯನ್ ತಿಂಗಳ ತಿಂಗಳು ಕಾಲ ಬಳಸಿ ಒಂದು ತಿಂಗಳಲ್ಲ ಅವ್ರಿಗೆ ರಿಸಲ್ಟ್ ಅನ್ನ ಬಂದಿಲ್ಲ ಅಂದ್ರೆ ಅವರ ಹಕ್ಕ ಬಿಟ್ಟಿರತಕ್ಕಂತ ಅಮೌಂಟ್ ಮತ್ತೆ ಮರುಪಾವತಿ ಮತ್ತೆ ರಿಟರ್ನ್ ಆಗುತ್ತೆ ಓಕೆ ಮರು ಮರುಪಾವತಿ ಮಾಡ್ತೀವಿ ಇದುವರೆಗೂ ಆ ಥರ ಬಂದಿಲ್ಲ ಆದರೂ ಅವರಿಗೆ ನಾವು ಮರುಪಾವತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೆ ಮರುಪಾವತಿನೂ ಅವರು ಮೆಡಿಷನ್ನು ನಮ್ಮ ನಮ್ಮ ಹತ್ರ ಸರಿ ಇಲ್ಲ ಅಂತ ಹೇಳೋಕೂ ಚಾನ್ಸಸ್ ಇಲ್ಲ ಅಥವಾ ಚೆನ್ನಾಗಿದೆ ಅದ್ರಿಗೆ ಒಂದು ಧೈರ್ಯ ಕೊಡ್ಬೇಕಲ್ಲ ಕೊಡ್ತಾ ಇದೀವಿ ಓಕೆ ಅಂದ್ರೆ ಶುಗರ್ ಯಾವದೇ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಒಂದು ತಿಂಗಳಲ್ಲಿ ಅವರಿಗೆ ರಿಸಲ್ಟ್ ಗೊತ್ತಾಗುತ್ತೆ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ ಸೊ ಯಾವ್ದೇ ಒಂದು ಸ್ಟೇಜ್ ಅಲ್ಲಿ ನೀವು ಇರಬಹುದು ಶುಗರ್ ಸ್ಟೇಜ್ ಒಂದು ತಿಂಗಳು ಈ ಪ್ರಾಡಕ್ಟ್ ನ ಉಪಯೋಗಿಸಿದ್ರೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ ಕೇಸ್ ಅದರಿಂದ ನಮ್ಗೆ ಯಾವುದೇ ರಿಸಲ್ಟ್ ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ನಿಮಗೆ ನೀವೇನ್ ಹಣವನ್ನ ಕೊಟ್ಟು ಅದನ್ನ ತಗೊಂಡಿರ್ತೀರಾ ಆ ಹಣ ನಿಮ್ಗೆ ಮರುಪಾವತಿ ಅಂದ್ರೆ ವಾಪಸ್ ಕೊಡ್ತಾರೆ ರಿಟರ್ನ್ ಕೊಡ್ತಾರೆ ಸೊ ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅವರ ಪ್ರಾಡಕ್ಟ್ ನ ಕುರಿತಾಗಿ ಸರ್ ಇದು ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್ ಸುಮಾರಾಗಿ ಇದು ನನಗೆ ಇವಾಗ ಅರವತ್ತೊಂದು ವರ್ಷ ವಯಸ್ಸು ನಾನಿವಾಗ ಇದನ್ನ ಈ ಮೆಡಿಸಿನ್ ಅಂತಕ್ಕಂಥದ್ದು ಕೊಡೋದು ಸ್ಟಾರ್ಟ್ ಮಾಡಿ ನನ್ನ ಮೂವತ್ತು ವರ್ಷದ ಕಾಲ ಆಯ್ತು ನಮ್ಮ ತಾತ ಅವ್ರು ಮಾಡಿ ನಮ್ಮ ತಂದೆಯವರು ಮಾಡಿ ನಮ್ಮ ನಮ್ಮ ಏಜ್ಗೆ ಶುಗರ್ ತುಂಬಾ ಜಾಸ್ತಿ ಆಗಿತ್ತು ಇವಾಗ ಮೂವತ್ತು ವರ್ಷಗಳಿಂದ ನಾನು ಸಾಕಷ್ಟು ಮನೆ ಕೊಡ್ತಾ ಇದ್ದೀವಿ ಹೊರಗಡೆ ನಾವೆಲ್ಲ ಯಾರಿಗೂ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಮೂವತ್ತು ವರ್ಷನ ಕೊಡ್ತಾ ಇದ್ದೀವಿ ಮೇಡಮ್ ಅವರು ಇದನ್ನ ಓಕೆ ಓಕೆ ಸರ್ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿ ಇದನ್ನ ಖರೀದಿಸಬಹುದು ನಮ್ಮ ಜಾಗದಿಂದ ಅವರು ನಮ್ಮ ನಂಬರ್ನ ಕೋಟ್ ಮಾಡ್ಕೊಂಡು ನಮ್ಗೆ ಫೋನ್ ಮಾಡೋದು ಕೋರಿಯರ್ ಬೇಕಾದ್ರೆ ಕಳಿಸ್ಕೊಡ್ತೀವಿ ಓಕೆ ಇದು ಮಾರ್ಕೆಟ್ ಮಾರ್ಕೆಟ್ ಇಲ್ಲ ಆನ್ಲೈನ್ ಮಾಡೋಕೆ ಅವಕಾಶವಿದೆಯಾ ಇದೆ ಇದೆ ಓಕೆ ವೀಕ್ಷಕರೇ ಈ ಪ್ರಾಡಕ್ಟ್ ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ಮಧುಮೇಹದಿಂದ ಬಳಲ್ತಾ ಇದ್ದೀನಿ ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ಪ್ರಾಡಕ್ಟ್ ನ ಆರ್ಡರ್ ಮಾಡಬಹುದು ನಿಮ್ಮ ವಿಳಾಸಕ್ಕೆ ನಾವು ಅದನ್ನ ತಲುಪಿಸ್ಕೊಡ್ತೀವಿ ಇನ್ನು ಇಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಇದನ್ನ ಯಾವುದೇ ರೀತಿಯಾದಂತಹ ಏಜ್ ಲಿಮಿಟ್ ಇಲ್ಲದೆ ಉಪಯೋಗಿಸಬಹುದು ಅಂತ ಹೇಳಿದ್ರೆ ಮೂರು ತಿಂಗಳ ನಂತರ ಅದನ್ನ ಸ್ಟಾಪ್ ಮಾಡ್ಬೇಕಾ ಅಥವಾ ಹೇಗೆ ಅದನ್ನ ಕಂಟಿನ್ಯೂಟಿ ಆಗಿ ಕಂಟಿನ್ಯೂ ಮೂರ್ ತಿಂಗಳು ತಗೋಬೇಕು ಮೂರನೇ ತಿಂಗಳು ನಾಲ್ಕನೇ ನಾಲ್ಕನೇ ತಿಂಗಳಲ್ಲಿ ತಗೋಬೇಕಾಗಿರ್ತಕ್ಕಂಥದ್ದು ಒಂದು ಟೈಮ್ ಒಂದು ಟೈಮ್ ತಗೊಂಡ್ರೆ ಸಾಕು ಇಲ್ಲಾಂದ್ರೆ ಬಿಡಬಹುದು ಅವರು ಅವ್ರ ಮನಸ್ಸಿನ ಮೇಲೆ ಬಿರ್ತಕ್ಕಂಥ ಪರಿಣಾಮ ನನಗೆ ಶುಗರ್ ಇನ್ನ ಕಂಟ್ರೋಲ್ ಆಗಿಲ್ವೇನೋ ಅನ್ನೋ ಮೂವ್ಮೆಂಟ್ ಇದ್ರೆ ಒಂದು ಒಂದು ಟೈಮ್ ಅವರು ತಗೋಬಹುದು ಶುಗರ್ ಇಂದ ಆಗ್ತಕ್ಕಂಥ ಲಕ್ಷಣಗಳು ಏನಾದ್ರು ಇದ್ರೆ ಏನೂ ಇರೋದಿಲ್ಲ ಇವಾಗ ಅಲೋಪತಿ ಮೆಡಿಸಿನ್ ತಗೊಂಡ್ರೆ ಒಂದು ಟೈಮ್ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಒಂದು ಟೈಮ್ ಮಾತ್ರ ತಗೊಂಡಿಲ್ಲ ಸುಸ್ತು ಬರುವಂತದ್ದು ಎಲ್ಲ ತಲೆ ಚಕರ ಹೊಡಿವಂತದ್ದು ಹಸುವಾಗ ತಕ್ಕಂಥದ್ದು ಎಲ್ಲ ಹಂಗಾಲಗಳು ಉರಿ ಬರುವಂತದ್ದು ಇಂತುವೇಶನ್ ಅಲ್ಲಿ ಇರ್ತವೆ ನಾನ್ ಮೆಡಿಸಿನ್ ತಗೊಂಡಾಗ ಇಂತ ಲಕ್ಷಣಗಳು ಏನು ಇರಲ್ಲ ಓಕೆ ಸರ್ ಹಂಗಿದ್ರೆ ನಾಲ್ಕನೇ ತಿಂಗಳಿಂದ ದಿನಕ್ಕೆ ಒಂದು ಟೈಮ್ ತಗೊಳ್ಳೋಕೆ ಇದು ಲೈಫ್ ಲಾಂಗ್ ತಗೊಳ್ತಾನೆ ಇರಬೇಕು ನಾಲ್ಕು ತಿಂಗಳಿಗೆ ಬಿಡಬಹುದು ನಾಲ್ಕು ತಿಂಗಳು ಮಿನಿಮಮ್ ನಾಲ್ಕು ತಿಂಗಳು ಸೊ ನಾಲ್ಕು ತಿಂಗಳ ನಂತರ ಅದನ್ನ ಸ್ಟಾಪ್ ಸ್ಟಾಪ್ ಬಾಕ್ಸ್ ಯಾವಾಗ ವೀಕ್ಷಕರೇ ಸೊ ಈ ಪ್ರಾಡಕ್ಟ್ ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಾವು ನಿಮಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನೀಡ್ತಾ ಇದ್ದೀವಿ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಅಂತ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಈ ಪ್ರಾಡಕ್ಟ್ ನ ಉಪಯೋಗಿಸಿ ರಿಸಲ್ಟ್ ಪಡ್ಕೊಂಡಿರುವಂತವ್ರು ಒಂದಷ್ಟು ಮಾತಾಡಿದ್ದಾರೆ ಈ ಪ್ರಾಡಕ್ಟ್ ನ ಕುರಿತಾಗಿ ಬನ್ನಿ ನೋಡ್ಕೊಂಡ್ ಬರೋಣ ವಿಯಿಂದ ನೋಡ್ಕೊಂಡು ನಾವು ಹುಡಿಕೊಂಡು ಬಂದು ಇಲ್ಲಿ ನೋಡಿ ಮೆಡಿಷನ್ಗಳು ಏನೇನು ಕಾಯಿಲೆ ಅಂತ ಅಂತ ಪ್ರತಿಯೊಂದು ತಿಳ್ಕೊಂಡು ತೊಗೊಂಡು ಹೋದ್ಮೇಲೆ ನಮ್ಗೆ ಆರಾಮಾಗಿ ಚೆನ್ನಾಗಿದ್ದೀವಿ ಯಾವ ಕಾಯಿಲೆಗೂ ಎಲ್ಲ ಕಾಯಿಲೆಗೂ ಔಷಧಿ ಇದೆ ಯಾವುದು ಇಲ್ಲ ಅನ್ನೋಂಗಿಲ್ಲ ಆರಾಮಾಗಿರ್ಬೋದು ಜನಗಳು ತಪ್ಪು ತಿಳ್ಕೊಬೇಡಿ ಲಕ್ಷಾಂತರ ರೂಪಾಯಿ ಸುರಿದಿರ ಕಾಯಿಲೆ ಅಂತೂ ವಾಸಿಯಾಗಲ್ಲ ಅದು ನಳುತಾನೆ ಇರಬೇಕು ಇಲ್ಲಿ ಬಂದರೆ ಆ ಥರ ಇಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಮೊದಲು ಮತ್ತೆ ನಾವು ಯಾವ ಥರ ಊಟ ಮಾಡ್ತವೆ ಅದೇ ಥರ ಊಟ ಮಾಡಿಕೊಂಡು ಯಾವುದು ಕಾಯಿಲೆ ಇಲ್ಲ ಭಯ ಇಲ್ಲದೆ ಇರ್ಬೋದು ಭಯ ಅನ್ನೋದು ಬಿಡ್ಬೋದು ಆರಾಮಾಗಿರ್ಬೋದು ಯೋಚನೆ ಮಾಡಬೇಕು ತಿಳ್ಕೊಬೇಕು ಮಧ್ಯದಲ್ಲಿ ಕೆಲವರೆಲ್ಲರನ್ನ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ ನಾನು ತಪ್ಪು ತಿಳ್ಕೊಳ್ಳಲ್ಲ ಯಾರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ಸಂಜೀವಿನಿ ಗುರುಕೃಪಾ ಆಯುರ್ವೇದದಲ್ಲಿ ನಿಮಗೆ ಗುಣ ಆಗುತ್ತೆ ಬ್ಲಡ್ ಶುಗರ್ ಇರ್ಬೋದು ಯೂರಿನ್ ಶುಗರ್ ಇರ್ಬೋದು ಯಾವುದಾದ್ರೂ ನಿಮಗೆ ಗುಣ ಆಗುತ್ತೆ ಆದರೆ ನಿಮಗೆ ಇನ್ಸುಲಿನ್ ಮಟ್ಟಕ್ಕೆ ಏನಾದರೂ ನೀವು ಹೋಗಿದ್ರೆ ನಿಮಗೆ ನಾವು ಮೆಡಿಷನ್ ಕೊಡೋದಕ್ಕಾಗಲ್ಲ ಇನ್ಸುಲಿನ್ ತಗೋತಾ ಇಲ್ಲ ನೀವು ಬರೀ ಮಾತ್ರೆಲ್ಲೇ ಇದ್ದೀರಾ ಔಷಧಿ ತಗೋತಾ ಇದ್ದೀರಾ ಅಂದರೆ ನಿಮಗೆ ನಾವು ಸಂಜೀವಿನಿ ಆಯುರ್ವೇದ ಔಷಧಿಯನ್ನು ಕೊಡ್ತೀವಿ ನೀವು ಇದನ್ನು ಮೂರು ತಿಂಗಳು ತಗೋಬೇಕಾಗತ್ತೆ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಈ ಮೆಡಿಸನ್ಸ್ ನಾವು ತೊಗೊಂಡ್ಮೇಲೆ ನಮ್ಮ ಭಾರಿ ಖುಷಿಯಾಗಿದೆ ಸಂತೋಷ ಆಗಿದೆ ಲವ್ ಲವ್ ಕೇಂದ್ರ ಇದ್ದಾರೆ ನಮ್ಮ ಮನೆಯವರು ಅದನ್ನ ನೋಡಿ ನಾನು ಭಾರಿ ಖುಷಿಯಾಗಿದ್ದೀನಿ ನಾವು ಈ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಈ ಮೆಡಿಷನ್ಸ್ ಇಲ್ಲಿ ಬಂದು ತೊಗೊಳ್ಳಿ ವೆಂಕಟೇಶ್ವರ ಹತ್ರ ದಯವಿಟ್ಟು ನಿಮ್ಗೆ ಗುಣಮುಖರ ಹತ್ತಿರ ನೀವು ಯಾವ ಕಾಯಿಲೆಗೂ ಸಂಬಂಧಪಡೋಲ್ಲ ಬೇರೆ ನಿಮಗೆ ಬೇಜಾರಾಗಲ್ಲ ಆರಾಮಾಗಿ ಹತ್ತಿರ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಅವ್ರು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ನಮಗೆ ಈ ಶುಗರ್ ಮೆಡಿಷನ್ ಇಲ್ಲಿ ತಗೊಂಡ್ಮೇಲೆ ಸಂಜೀವಿನಿ ಗುರುಕೃಪಾದಲ್ಲಿ ತಗೊಂಡ್ಮೇಲೆ ನಮಗೆ ಈಗ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಆ ಥರ ಕಣ್ಣುರಿ ಕಾಲು ರಿ ಆ ಥರ ಏನೂ ಇಲ್ಲ ಆರಾಮಾಗಿದ್ದೀವಿ ಆವಾಗ ಮುನ್ನೂರು ಚಿಲ್ಲರೆ ಇತ್ತು ಇವಾಗ ನೂರು ಚಿಲ್ಲರೆ ಒಳಗಡೆ ಇದ್ದೀವಿ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಆರಾಮಾಗಿ ಆಗ ಸುಸ್ತು ಅವೆಲ್ಲ ಇತ್ತು ಇವಾಗ ಏನೂ ಇಲ್ಲ ಯಾವ ಸುಸ್ತು ಇಲ್ಲ ಆರಾಮಾಗಿ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ರಾಡಕ್ಟ್ನ ಕುರಿತಾಗಿ ಒಂದಷ್ಟು ಜನ ಮಾಹಿತಿಯನ್ನು ನೀಡಿದ್ದಾರೆ ರಿಸಲ್ಟ್ನ ಪಡ್ಕೊಂಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಪ್ರಾಡಕ್ಟ್ ಇದಾಗಿರುತ್ತೆ ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ ಇಷ್ಟವಾಗಿದ್ದಲ್ಲಿ ಈ ಪ್ರಾಡಕ್ಟ್ ನ ಬೈ ಮಾಡಬೇಕು ಖರೀದಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಗೆ ಇದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೋದು ಜೊತೆಗೆ ಈ ಪ್ರಾಡಕ್ಟ್ ನ ನೀವು ಆರ್ಡರ್ ಮಾಡಬಹುದಾಗಿದೆ ಇನ್ನು ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ನಮ್ಮ ಔಷಧಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಗ್ಯಾರಂಟಿ ಇಲ್ಲ ನಮ್ಮ ಮೆಡಿಸಿನ್ ಸರಿಲ್ಲ ಅಂದ್ರೆ ಅವರನ್ನ ಮರುಪಾವತಿ ಮಾಡೋದು ನಾವು ರೆಡಿ ಆಗಿದ್ದೀವಿ ವೀಕ್ಷಕರ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಪ್ರಾಡಕ್ಟ್ ಮಧುಮೇಹಿಗಳಿಗೆ ಒಂದು ರಾಮ ಬಾಣವಾಗಿ ವರ್ಕ್ ಆಗುವಂತಹ ಔಷಧಿ ಅಂತ ಅವರು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಸರ್ ಜನಸಾಮಾನ್ಯರಲ್ಲಿ ಇದೊಂದು ಪ್ರಶ್ನೆ ಮೂಡುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ಪವರ್ಫುಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ರೇಟ್ ಜಾಸ್ತಿ ಇರಬಹುದೇನೋ ನಾವು ಬೈ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಮೂಡಬಹುದು ಹೇಗೆ ಇಲ್ಲ ಮೇಡಮ್ ಅವರು ಎಲ್ಲಾರ್ಗು ಕೈಗೆ ಎಟಕತಕ್ಕಂತ ಒಂದು ಸಿಗುತ್ತೆ ಓಕೆ ಇದನ್ನ ನಿಮ್ಮತ್ರನೇ ತಗೊಳ್ಬೇಕು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ತಗೊಳ್ಳುವಾಗ ಕೆಲವೊಂದು ಪತ್ಯಾಕ್ರಮಗಳನ್ನ ಸರ್ ಹೇಳಿದ್ರು ಆ ಪತ್ಯಕ್ರಮಗಳನ್ನ ನೀವು ಅನುಸರಿಸಬೇಕಾಗತ್ತೆ ಸರ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಿಮ್ಮ ಪ್ರಾಡಕ್ಟ್ ನ ಕುರಿತಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಇದು ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಧನ್ಯವಾದಗಳು